ಮೊದಲೆಲ್ಲ ಮನೆ ತುಂಬ ಜನ ಇರ್ತಿದ್ರು. ಅಜ್ಜ, ಅಜ್ಜಿ, ಮಕ್ಕಳು, ಮೊಮ್ಮಕ್ಕಳು ಅಂತ ಎಲ್ಲರೂ ಖುಷಿಯಾಗಿ ಕಾಲ ಕಳೀತಿದ್ರು. ಸಂಜೆ ಆಗ್ತಿದ್ದಂತೆ ಪುಟಾಣಿಗಳೆಲ್ಲ ಅಜ್ಜ ಅಜ್ಜಿ ಬಳಿ ಓಡಿ ಹೋಗಿ ಕತೆ ಹೇಳುವಂತೆ ಗಂಟು ಬೀಳ್ತಿದ್ರು. ಆದ್ರೀಗ ಕತೆ ಹೇಳ್ತೀನಿ ಬಾರೋ ಅಂದ್ರೂ ಮಕ್ಕಳು ಬರಲ್ಲ. ಮೊಬೈಲು, ಟಿವಿ, ಗೇಮ್ಸ್ ಅಂತ ಒಬ್ಬೊಬ್ಬರೇ ಇರೋಕೆ ಇಷ್ಟಪಡ್ತಾರೆ. ಆದ್ರೆ ಈ ಕತೆ ಹೇಳುವ ಅಭ್ಯಾಸ ಮತ್ತು ಕೇಳುವ ಅಭ್ಯಾಸದಿಂದ ಎಷ್ಟೆಲ್ಲ ಪ್ರಯೋಜನ ಇತ್ತು ಅನ್ನೋದು ನಿಮಗೆ ಗೊತ್ತಿದ್ಯಾ? ಈ ಬಗ್ಗೆ ಹೇಳ್ತೇನೆ ನಾನು ಶಾಂತಾ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಿಕ್ಕೆ ಮರಿಬೇಡಿ. ನಮ್ಮ ಪೂರ್ವಜರು ಏನೇ ಮಾಡಿದ್ರು ಅದಕ್ಕೊಂದು ಅರ್ಥ ಇರುತ್ತೆ. ಈಗಿನ ಕಾಲಕ್ಕೆ ಕೆಲವೊಂದು ಮೌಢ್ಯ ಅನ್ನಿಸಿದ್ರು ಅದರ ಹಿಂದೆ ಒಂದು ವೈಜ್ಞಾನಿಕ ಕಾರಣ ಇದ್ದೇ ಇರುತ್ತೆ. ಸಾಕಷ್ಟು ಉಪಯೋಗಗಳು ಕೂಡ ಇರ್ತವೆ. ಅದರಲ್ಲಿ ಕಥೆ ಹೇಳುವ ಅಭ್ಯಾಸ ಕೂಡ ಒಂದು. ಸಾಮಾನ್ಯವಾಗಿ ಮಕ್ಕಳು ಅಂದ್ರೆ ಸಿಕ್ಕಾಪಟ್ಟೆ ತುಂಟಾಟ, ಹೇಳಿದ ಮಾತನ್ನ ಕೇಳೋದೇ ಇಲ್ಲ. ಅಂಥದ್ರಲ್ಲಿ ಮಗುವಿನ ಗಮನವನ್ನ ಹಿಡಿದಿಟ್ಟುಕೊಳ್ಳೋದು ತೀರಾ ಕಷ್ಟ. ಯಾವಾಗ್ಲೂ ಆಟದ ಕಡೆಯೇ ಜಾಸ್ತಿ ಇಷ್ಟಪಡ್ತಾರೆ. ಆದ್ರೆ ಕಥೆ ಹೇಳೋದ್ರಿಂದ ಮಕ್ಕಳ ಏಕಾಗ್ರತೆಯನ್ನ ಹೆಚ್ಚಿಸುತ್ತದೆ. ಸರಳವಾಗಿ ಹೇಳೋದಾದ್ರೆ ಗ್ರಹಿಕೆಯ ಗುಣವನ್ನ ಜಾಸ್ತಿ ಮಾಡುತ್ತೆ. ಬೇರೆಯವರು ಮಾತನಾಡುವಾಗ ತಾಳ್ಮೆಯಿಂದ ಇರೋದನ್ನ ಕಲಿಸುತ್ತೆ. ಅದರಲ್ಲೂ ಪುರಾಣ ಕಥೆಗಳಿಂದ ಹಲವಾರು ವಿಚಾರಗಳನ್ನ ತಿಳಿದುಕೊಳ್ತಾರೆ. ಬದುಕಿಗೆ ಬೇಕಾದ ತಾಳ್ಮೆ, ನಂಬಿಕೆ, ಏಕಾಗ್ರತೆ, ಪರಿಶ್ರಮ, ನೀತಿಪಾಠ, ಹೀಗೆ ಹಲವು ಸಂದೇಶಗಳು ಸಿಗ್ತವೆ. ಒಳ್ಳೆಯದು ಮತ್ತು ಕೆಟ್ಟದರ ನಡುವಿನ ವ್ಯತ್ಯಾಸವನ್ನ ಕಲಿಸುತ್ತದೆ. ಕಥೆಯಲ್ಲಿನ ಪ್ರತಿಯೊಂದು ಚಿತ್ರಣವನ್ನ ಮಕ್ಕಳು ತಮ್ಮ ಮನಸ್ಸಿನಲ್ಲಿ ಊಹಿಸಿಕೊಳ್ಳೋದ್ರಿಂದ ಕಲ್ಪನಾಶಕ್ತಿ ಹೆಚ್ಚುತ್ತದೆ. ಹಾಗೆ ಭಾರತೀಯ ಸಂಸ್ಕೃತಿಯ ಹಬ್ಬಗಳು ಮತ್ತು ಪದ್ಧತಿಗಳ ಮಹತ್ವ ಮತ್ತು ಅರ್ಥವನ್ನ ತಿಳಿದುಕೊಳ್ತಾರೆ. ತಮ್ಮ ಹಿರಿಯರು, ಶಿಕ್ಷಕರು ಮತ್ತು ಗೆಳೆಯರನ್ನ ಗೌರವಿಸೋದನ್ನ ಕಲಿತಾರೆ. ಇದರಿಂದ ಮಕ್ಕಳಲ್ಲಿ ಉತ್ತಮ ಶಿಸ್ತು ಕೂಡ ಮೂಡುತ್ತೆ. ಹಾಗೆ ಪ್ರಾಣಿ ಪಕ್ಷಿಗಳ ಕಥೆಗಳು ಮಕ್ಕಳಿಗೆ ಖುಷಿ ಕೊಡೋದ್ರ ಜೊತೆಗೆ ಅವುಗಳ ಮೇಲೆ ಪ್ರೀತಿಯನ್ನ ಹೆಚ್ಚಿಸುತ್ತವೆ. ಭಾರತೀಯ ಪೌರಾಣಿಕ ಕಥೆಗಳು ಬರೀ ಕಥೆಗಳಲ್ಲ, ರಾಜಕೀಯ, ನೈತಿಕತೆ, ತತ್ವಶಾಸ್ತ್ರ ಪಾಲನೆ, ಪ್ರೀತಿ, ಯುದ್ಧ ಮತ್ತು ಧರ್ಮದ ಎಳೆಗಳನ್ನ ಹೊಂದಿವೆ. ಹೀಗಾಗಿ ಮಕ್ಕಳನ್ನ ಆದಷ್ಟು ಮೊಬೈಲ್, ಟಿವಿ, ಗೇಮ್ಗಳಿಂದ ದೂರ ಇಡಿ. ಹಾಗೂ ಮಕ್ಕಳಿಗೆ ಸಮಯ ಮೀಸಲಿಟ್ಟು ಕತೆ ಹೇಳುವ ಮತ್ತು ಕೇಳುವ ಅಭ್ಯಾಸವನ್ನ ಮಾಡಿಕೊಳ್ಳಿ. ಅವರಿಗೆ ಇಷ್ಟವಾಗುವಂತಹ ಕತೆಗಳ ಪುಸ್ತಕಗಳನ್ನ ತಂದುಕೊಡಿ. ಇದರಿಂದ ಅವರಿಗೆ ಓದುವ ಹವ್ಯಾಸ ಬೆಳೆಯುತ್ತೆ. ಆದ್ರೆ ಇದೆಲ್ಲಕ್ಕಿಂತ ಇಂಪಾರ್ಟೆಂಟ್ ಅಂದ್ರೆ ಪೋಷಕರು ಕೂಡ ಅತಿ ಹೆಚ್ಚು ಮೊಬೈಲ್ ನೋಡೋದನ್ನ ಕಡಿಮೆ ಮಾಡಬೇಕು. ಯಾಕಂದ್ರೆ ಮಕ್ಕಳು ಪೋಷಕರನ್ನ ನೋಡಿಕೊಂಡೇ ಕೆಲವೊಂದು ಅಭ್ಯಾಸವನ್ನ ಬೆಳೆಸಿಕೊಳ್ತಾರೆ. ನಮಸ್ಕಾರ.